subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಮಸೂರ್ ದಾಲ್ ಇರುತ್ತಲ್ಲ ರೆಡ್ ಲೆಂಟಿಲ್ ಅಂತಾರಲ್ಲ ಅದರದ್ದು ದಾಲ್ ಫ್ರೈ ಧಾಬಾ ಸ್ಟೈಲ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಇದು ನಾನು ನನ್ನ ಫ್ರೆಂಡ್ ಹತ್ರ ಕಲಿತಿದ್ದು, ತುಂಬ ಚೆನ್ನಾಗಿದೆ. ಸ್ವಲ್ಪ ಯುನೀಕ್ ನೋಡಿ, ಮಸೂರ್ ದಾಲ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ತೋರಿಸಿ. ಈಗ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡ್ರು, ಮತ್ತು ಟರ್ಮರಿಕ್ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಕರ್ಬೇವಿನ ಸೊಪ್ಪು, ಆಮೇಲೆ ರೆಡ್ ಚಿಲ್ಲಿ ಪೌಡ್ರು, ಜೀರಿಗೆ. ಹಾಂ, ಹಾಗೆ ನೋಡಿ ಈಗ ತಯಾರು ಮಾಡೋಣ. ಹೇಗಂತನ್ಬಿಟ್ಟು ನೋಡೋಣ. 2 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಲೋ ಫ್ಲೇಮಿಗೆ ಹಾಕ್ಬಿಟ್ಟು ಅದರಲ್ಲಿ 1/3 ಕಪ್ಪು ಆನಿಯನ್ಸ್ ಹಾಕಿ ಕಟ್ ಮಾಡಿರೋ ನೀರುಳ್ಳಿ, ಮತ್ತು ಅದನ್ನು ಚೆನ್ನಾಗಿ ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ. ಆಗ ನೋಡಿ ಇವಾಗ ಆಯಿತು ನೋಡಿ, ಹೌದಾ, ಆನಿಯನ್ಸು, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಒಂದು ಫ್ರೈ ಕೊಡಿ. ಈಗ ಹಾಗೆ ಕೊಡ್ತಾಯಿರಿ. ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಮನೆಯಲ್ಲೇ ಮಾಡಿರೋದು ಹಾಕೋದು, ಹೊರಗಿಂದ ತೊಗೊಳೋದಿಲ್ಲ. ಇವಾಗ ಅದನ್ನು ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಎರೋಮೆಟಿಕ್ ಆಗೋ ತನಕ ಒಂದು ಫ್ಯೂ ಸೆಕೆಂಡ್ಸ್, 20-25 ಸೆಕೆಂಡ್ಸ್ ಹೀಗೆ ಕೈ ಆಡಿಸ್ತಾ ಇರಿ. ಆವಾಗ ನೀರುಳ್ಳಿ ಜೊತೆ ಅದು ಕಂಬೈನೂ ಆಗುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಯಿತು ನೋಡಿ, ಹೌದಾ, ಎಷ್ಟು ಚೆನ್ನಾಗಿ ಅರೋಮೆಟಿಕ್ ಆಯಿತು. ಈಗ 2 ಹಸಿಮೆಣಸಿನ್ಕಾಯಿ ಬೀಜ ತೆಗೆದಿರೋದು ಹಾಕಿದ್ದೀನಿ ನಾನು. ಅದೊಂದು ಫ್ಯಾಂಟಾಸ್ಟಿಕ್ ಫ್ಲೇವರ್ ಕೊಡುತ್ತೆ ಈ ಡಿಶ್ಗೆ, ಯಾಕಂದರೆ ಅದು ಅದರೊಳಗೆ ಕರ್ಗೋಗ್ಬಿಟ್ಟು ಗ್ರೀನ್ ಚಿಲ್ಲಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಅರೋಮೆಟಿಕ್ ಆಗೋ ತನಕ ಅದರಲ್ಲಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆಯಿತಲ್ಲ, ಈಗ ಅದಕ್ಕೆ 1/4 ಟೀಸ್ಪೂನು ಅರಿಶಿನ ಪುಡಿ, ಮತ್ತು 1/4 ಟೀಸ್ಪೂನು ಕೋರ್ಸ್ ಪೆಪ್ಪರ್ ಪೌಡ್ರು, ಫ್ರೆಶ್ಶಾಗಿ ಮಾಡಿರೋದು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಹಾಗೇ 1 ಟೀಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು 1/4 ಟೀಸ್ಪೂನು ಧನಿಯಾ ಪುಡಿ. ಇಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲನೂ ಅದರಲ್ಲಿ ಸೇರಿ ಅರೋಮೆಟಿಕ್ ಆಗೋ ತನಕ, ಪರಿಮಳಯುಕ್ತ ಆಗೋ ತನಕ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ಕಲರು ಚೇಂಜ್ ಆಯಿತು, ನೋಡಿದ್ರಲ್ಲ ಅದು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಕಂಬೈನಾಗಿ ಬಂದ್ಬಿಡ್ತು. ಈಗ 1/3 ಕಪ್ ನೀರು ಹಾಕಿ ಅದಕ್ಕೆ ಅದನ್ನು ಕುಕ್ ಮಾಡಿ ಚೆನ್ನಾಗಿ, ಎಲ್ಲ ಕಂಬೈನ್ ಆಗಿ ಪರಿಮಳಯುಕ್ತ ಆಗಲಿ. ನೋಡಿ ಇವಾಗ ಚಿಕನ್ ಆಯಿತು, ಹೌದಾ, ಚೆನ್ನಾಗಿ ಚಿಕನಾಗಿ ಬಂದ್ಬಿಡ್ತು, ಮಿಕ್ಸ್ ಆಯಿತು. ಈಗ ಅದಕ್ಕೆ 2/3 ಕಪ್ಪು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಇದು ಬೇಬಿ ಟೊಮೆಟೊ ಇದು. ಮತ್ತು ಈಗ ಟೊಮೆಟೊ ಮಶಿ ಆಗೋ ತನಕ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು. ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು ಈಗ ಸ್ವಲ್ಪ ಹಾಕಿದರೆ ಕೂಡ. ಈಗ ಅದನ್ನು ಮಶಿ, ಟೊಮೆಟೊ ಮಶಿ ಆಗೋ ತನಕ ಕೈ ಆಡಿಸ್ಕೊತಾ ಇರಿ ಸ್ವಲ್ಪ ಹೊತ್ತು. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಸೀದೋಗೋದಿಲ್ಲ, ಚೆನ್ನಾಗಿ ಇದಾಗಿ ಮಶಿಯಾಗಿ ಬಂದ್ಬಿಡುತ್ತೆ. ಇವಾಗ ನೋಡಿ ಟೊಮೆಟೊ ಮಶಿ ಆಗ್ಬಿಡ್ತು, ನೋಡಿದ್ರ ಎಷ್ಟು ಚೆನ್ನಾಗಿ ಮಶಿ ಆಗ್ಬಿಡ್ತು ನೋಡಿ. ಆಯ್ತಲ್ಲ, ಈಗ ಅದಕ್ಕೆ ನಾನು ನೆನೆಸಿಟ್ಟಿದ್ದೆ ಅದರದ್ದು ನೀರೆಲ್ಲ ತೆಗೆದುಬಿಟ್ಟು ಮಸೂರ್ ದಾಲ್ ಹಾಕ್ಕೊಳ್ಳಿ, 1 ಕಪ್ಪು, ಅರೌಂಡ್ 150-200 ಗ್ರಾಮ್ಸ್ ಇರ್ಬೋದು, ಹಾಕ್ಕೊಳ್ಳಿ. ಈಗ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಕಂಬೈನ್ ಆಗಲಿ, ಎಲ್ಲ ಮಸಾಲೆ ಎಲ್ಲ ಕೋಟ್ ಆಗಲಿ. ಅದಕ್ಕೆ ಇಷ್ಟೆಲ್ಲ ಹಾಕಿದ್ದೀವಲ್ಲ ನಾವು, ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿ ಕಲರ್ಫುಲ್ ಆಯಿತು, ಹೌದಾ, ಮಸಾಲ ಚೆನ್ನಾಗಿ ಕೋಟ್ ಆಗಿ ಬಂದ್ಬಿಡ್ತು. ನೋಡಿದ್ರಲ್ಲ, ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ 2 ಕಪ್ಪು ಬಿಸಿ ನೀರು ಹಾಕಿ, ಪೂರ್ತಿ ಹಿಡಿಯುತ್ತೆ ಇದು, ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ. ಮತ್ತು ಸೋಕ್ ಮಾಡಿರೋದು ನೆನೆಸಿರೋದ್ರಿಂದ ಜಾಸ್ತಿ ನೀರು ಹಿಡಿಸಲ್ಲ ಕುಕ್ ಮಾಡಲಿಕ್ಕೆ. ಮತ್ತು ಇದು ಬೇಳೆ ಬೇಗ ಬೆಂದು ಬರುತ್ತೆ, ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಮಸೂರ್ ದಾಲು ಇದು ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸು, ಇದು ಫುಲ್ ಇದರಲ್ಲಿ ಫುಲ್ಲು ಡಯಟ್ರಿ ಫೈಬರು ಮತ್ತು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಬಿಡಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ. ಇದು ಆ್ಯಕ್ಚುಲಿ ಕಾಸ್ಟ್ಲಿ ಅಲ್ಲ ಬೇಳೆ, ಮತ್ತು ಸೋಕ್ ಮಾಡಿದಮೇಲೆ ತುಂಬ ಹೊತ್ತು ಆಗಲ್ಲ ಇದು. ಇವಾಗ ಅದು ಬೇಳೆ ಆಗೋ ತನಕ, ಕುಕ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ, ಕವರ್ ಆ್ಯಂಡ್ ಕುಕ್ ಮಾಡಿ. ಮತ್ತು ಇದು ನಿಮಗೆ ಹಾರ್ಟ್ ಫ್ರೆಂಡ್ಲಿ, ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಇದು ಕೊಲೆಸ್ಟ್ರಾಲ್ನ ಲೋವರ್ ಮಾಡಿ ಹಾರ್ಟ್ ಫ್ರೆಂಡ್ಲಿ ಆಗಿರುತ್ತೆ. ಈಗ ಗುಡ್ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ. ಇವಾಗ ನೋಡಿ, ಚೆಕ್ ಮಾಡಿ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡಿ, ಆಲ್ಮೋಸ್ಟ್ ಡನ್, ಹೌದಾ, ಆಗಿದೆ, ಹೌದಾ. ಈಗೊಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡ್ತು, ಹೌದಾ, ಪರ್ಫೆಕ್ಟ್ ಟೆಕ್ಸ್ಚರು. ತುಂಬ ಜಾಸ್ತಿ ಕುಕ್ಕಾಗಿಬಿಟ್ರೆ ಒಂಥರ ಇದು ಮಶಿ ಆಗಿಬಿಡುತ್ತೆ, ಹಾಗೆ ಮಾಡಬಾರ್ದು. ಈಗ ಅದಕ್ಕೆ 1 ಪಿಂಚು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ, ಒಂದೇ 1 ಪಿಂಚ್ ಸಾಕು, ಜಸ್ಟ್ ಒಂದು ಮಿಕ್ಸ್ ಕೊಡಿ. ತುಂಬ ಚೆನ್ನಾಗಾಗುತ್ತೆ ಈ ದಾಲ್ ಫ್ರೈ, ಮಾತ್ರ ಯುನೀಕ್ ಫ್ಲೇವರ್ ಇದು, ಬೇರೆ ಎಲ್ಲಾದರೂ ಹಾಗೆ ಆಗಲ್ಲ, ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಮಿಕ್ಸ್ ಕೊಡಿ, ಇವಾಗ ನೋಡಿ ಡಿಶ್ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ, ಹೌದಾ.
ಆಯ್ತಲ್ಲ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೇಬಲ್ ಸ್ಪೂನು ದೇಸಿ ಘೀ ಅಂದರೆ ತುಪ್ಪ, ತುಪ್ಪನ ಆ ಪ್ಯಾನಲ್ ಚಿಕ್ಕ ಪ್ಯಾನಲ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕರಗಿದ ಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಲೈಟ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಬೇಕು ಅದು, ಅಷ್ಟೊತ್ತು ತನಕ ಫ್ರೈ ಮಾಡ್ಕೊಳ್ಳಿ. 2-3 ಮಿನಿಟ್ಸ್ ಆಗುತ್ತೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಇವಾಗ ನೋಡಿ ಅದು ಫ್ರೈ ಕ್ರಿಸ್ಪಿ ಆಗಿ ಟರ್ನ್ ಆದಮೇಲೆ ನೋಡಿ ಆಗ್ತಾ ಇದೆ, ನೋಡಿದ್ರೆ ಆಯ್ತು ನೋಡಿ, ಈಗ ಕ್ರಿಸ್ಪಿ ಆಯಿತು ಹೌದಾ, ನೋಡಿದ್ರಲ್ಲ ಇಷ್ಟು ಚೆನ್ನಾಗಾಯ್ತು ನೋಡಿ. ಈಗ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಕ್ರ್ಯಾಕಲ್ ಆಗಿಲ್ಲ, ಅದು ಕ್ರ್ಯಾಕಲ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಆಗ್ತಾಯಿದೆ ಇವಾಗ, ಯಾಕಂದರೆ ಬಿಸಿ ಇದೆಯಲ್ಲ, ಬೇಗ ಕ್ರ್ಯಾಕಲ್ ಆಗಿಬಿಡುತ್ತೆ ನೋಡಿ, ಕಾಣ್ತಾ ಇದೆ ನೋಡಿ ನಿಮ್ಗೆ ಕ್ರ್ಯಾಕಲ್ ಆಗೋದು ಅಲ್ವಾ. ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಚೆನ್ನಾಗೊಂದು ಮಿಕ್ಸ್ ಕೊಟ್ಬಿಟ್ಟು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 1/2 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕಿ, ಮತ್ತೊಂದು ಮಿಕ್ಸ್ ಕೊಡಿ. ಈಗ ನಾನು ಅದನ್ನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಬೇಳೆನ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ, ದಾಲ್ ಇದೆಯಲ್ಲ ದಾಲ್ ಫ್ರೈ, ಅದನ್ನು ಒಂದು ಇದಕ್ಕೆ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಳಿ. ಈ ಒಗ್ಗರಣೆ ಇದು ಸೇರಿಕೊಂಡು ಈ ದಾಲ್ ಫ್ರೈ ಮಾತ್ರ ತುಂಬ ಚೆನ್ನಾಗಾಗತ್ತೆ, ಫ್ಯಾಂಟಾಸ್ಟಿಕ್. ಇದನ್ನು ಅನ್ನದ ಜೊತೆಗೆ, ನಿಮಗೆ ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ಇದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬೇರೆ ಕೆಲವು ದಾಲ್ ಫ್ರೈ ರೆಸಿಪಿ ಲಿಂಕ್ಗಳನ್ನು ಹಾಕಿರ್ತೀನಿ. ಈ ಲಿಂಕನ್ನ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಎಲ್ಲರಿಗೆ ನಮಸ್ಕಾರ.